ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಹೆಸರು ಬಂದ್ರಿ ಶ್ರವಣ್ ಕುಮಾರ್ ಅಂತ ಹೇಳಿ ಸರ್. ಇವ ಶಿವಪ್ಪ ಮಡ್ಡಿ ಅಂತ ಹೇಳಿ ಸರ್. ಇದು ಬಂದ್ಬಿಟ್ರಿ ನಾವು ಗೊಬ್ಬರ ಹಾಕತ್ತಿದ್ದೀವಿ ಸರ್. ಮೊನ್ನೆ ಹೇಳಿದ್ವಲ್ಲ ಸರ್ ನಿಮ್ಗೆ 7.5 ಫುಟ್ ಡಿಸ್ಟೆನ್ಸ್ ಇದೆ ಸರ್, ಅದ್ರ ಬಗ್ಗೆ ಸರ್. ಇದು ಇದು ಬಂದ್ಬಿಟ್ರಿ ಒಂದು ಈಗ ಹಣ್ಣು ಯೂಸ್ ಆಗ್ತಿರೋದು ಗೊಬ್ಬರ ಏನಿರ್ತದಲ್ಲ ಸರ್, ಆ ಗೊಬ್ಬರ ಯೂಸ್ ಮಾಡ್ಕೊಳಕ್ಕೆ ಇದೊಂಥರ ಗೊಬ್ಬರ ರೀ ಸರ್. ಇದು ಒಂದು 4 kg ಮೈಕ್ರೋ ರೇಜಾ ಸರ್, ಒಂದು 4 kg PS ಬ್ಯಾಕ್ಟೀರಿಯಾ ಸರ್. ಅದು ಎರಡೂ ಮಿಕ್ಸ್ ಮಾಡಿ ಸರ್ ಹಾಕಾಕತ್ತೀವಿ ಸರ್. ನಾವು ಇಷ್ಟು ಹಾಕಾಕತ್ತೀವಿ ರೀ. ಈಗ ಇಲ್ಲೈದು ನೋಡಿ ಸರ್, ಇಷ್ಟು ಹೋಗಿತ್ತು ಸರ್ ಒಂದು ಇದಕ್ಕೆ ಸರ್ ಒಂದು ಕುನಿಗೆ. ಇದು ಏನೈತಲ್ಲ ಸರ್ ಹಣ್ಣು ಯೂಸ್ ಇಷ್ಟು ದಿವಸ ನಾವು ಏನು ಹಣ್ಣು ಯೂಸ್ ಆಗದಿರೋ ಗೊಬ್ಬರ ಹಾಕಿವಲ್ಲ ಸರ್, ಅದು ಹಣ್ಣು ಯೂಸ್ ಆಗದ ಉಳಿದಿರ್ತದೆ ಸರ್ ಒಂದೊಂದಿಟ್ಟ. ಅದನ್ನಷ್ಟು ಯೂಸ್ ಮಾಡ್ಕೊಂಡು ಅದಷ್ಟು ಬೇರೆ ಕೊಡುವಂಥ ಕೆಲಸ ಇದು ಮಾಡಿದೆ ಸರ್ ಈ ಗೊಬ್ಬರ ರೀ ಸರ್. ಹಿಂಗಾಗಿ ಸರ್ ಇದು ಇದ್ರ ಕೆಲಸ ಐತೆ ಸರ್, ಇಷ್ಟೈತೆ ರೀ ನೋಡಿರಿ ಸರ್. ಈಗ ಕಬ್ಬು ಈಗ ಕಬ್ಬು ನೋಡಿರಿ 7.5 ಫುಟ್ ಡಿಸ್ಟೆನ್ಸ್ ಬಿಟ್ಟಿದ್ವಿ ಸರ್ ನಾವು ಮೊದಲೇ ಸರ. ಈಗ ಎಲ್ಲಿಗೆ ಬಂದ ನೋಡಿ ಸರ್, ಎರಡು ಕೂಡ್ಕೊಳ್ಳೋಂಗೆ ಹಂತಕ್ಕೆ ಬಂದ ಸರ್. ಇದೀಗ ಅದ್ರ ಸಂಬಂಧ ಸರ್ ಇನ್ನೂ ಚಲೋ ತಂಗೆ ಬೆಳೀತದೆ ಸರ್ ನೋಡಿರಿ ಸರ್. ಇತ್ತ ಮಾಡ್ಕೋಬೋದ್ರಿ ಈ ಥರ ಎಲ್ಲ. ನೀವು ಕಬ್ಬು ಬೆಳ್ಕೊಂಡು ಹೆಚ್ಚಿಗೆ ಒಂದು ಎಕರೆದಾಗ ಹೆಚ್ಚಿಗೆ ಕಬ್ಬು ಬೆಳಿ ಅಂತ ಕೆಲಸ ನೀವು ಮಾಡ್ಕೋಬೋದು ಸರ್. ನೋಡಿರಿ ಸರ್, ಇಷ್ಟೈತೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.